ಎಲ್ರಿಗೂ ನಮಸ್ಕಾರ. ಶನಿವಾರದ ಜ್ಞಾನ ಸುದೆ ಸಂಚಿಕೆ ಮೂರಕ್ಕೆ ಎಲ್ರಿಗೂ ಸ್ವಾಗತ. ಪ್ರತಿ ವಾರದಂತೆ ಈ ವಾರ ಕೂಡ ಒಂದು ಆಧ್ಯಾತ್ಮಿಕ ಕಥೆಯನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಬೇಕು ಅಂತ ಸೇರಿದೀವಿ. ನಾನು ಪ್ರತಿ ಸತಿ ಹೇಳ್ತಾ ಇದ್ದ ಹಾಗೆ ಎಷ್ಟೋ ವಿಚಾರಗಳನ್ನ ಕೆಲವರು ಆ ವಿಚಾರಗಳನ್ನ ನಮ್ಗೆ ಬೋಧನೆ ರೀತಿನೋ ಅಥವಾ ಅಡ್ವೈಸ್ ರೀತಿನೋ ಕೊಟ್ಟರು ತಲೆಗೆ ಹೋಗಲ್ಲ, ಬೈದ್ ಹೇಳಿದ್ರು ತಲೆಗೆ ಹೋಗಲ್ಲ ಎಷ್ಟೋ ಸಾರಿ, ಅಥವಾ ನಮ್ಮನ್ನ ಕ್ರಿಟಿಸೈಸ್ ಮಾಡಿ ಅಣಕಿಸಿ ಹೇಳಿದ್ರು ತಲೆಗೆ ಹೋಗಲ್ಲ. ಆದ್ರೆ ಈ ರೀತಿ ಕತೆಗಳ ರೀತಿ ಹೇಳಿದಾಗ ಅದು ತುಂಬಾ ಆಳವಾದ ಒಂದು ಸುತ್ತ ಮನಸ್ಸಿನ ಸ್ಥಿತಿಗೆ ಹೋಗಿ ನಮ್ಗೆ ಅದು ಮೋಟಿವೇಟ್ ಮಾಡುತ್ತೆ. ಪ್ಲಸ್ ಆ ಇನ್ಸ್ಪಿರೇಷನ್ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಸ್ಪಾರ್ಕ್, ಒಂದು ಕರೇಜ್, ಒಂದು ಸ್ಟ್ರೆಂತ್ ನ ಜೀವನದ ಹಲವಾರು ದ್ವಂದ್ವದ ಸನ್ನಿವೇಶಗಳಲ್ಲಿ, ಕಷ್ಟಕರ ಸನ್ನಿವೇಶಗಳಲ್ಲಿ ಅದನ್ನ ಎದುರಿಸೋಕೆ, ಗೆಲ್ಲೋಕೆ ಸಹಾಯ ಮಾಡುತ್ತೆ. ಇದನ್ನ ಅರ್ಥಕೊಂಡಂತಹ ಹಲವಾರು ಆಧ್ಯಾತ್ಮಿಕ ಗುರುಗಳು ಸಾಕಷ್ಟು ಕಥೆಗಳನ್ನ ತಮ್ಮ ಭಕ್ತರ ಜೊತೆಯಲ್ಲಿ ಅಥವಾ ಸಹಪಾಠಿಗಳಿಗೆ ಹಂಚಿಕೊಂಡಿದ್ದಾರೆ. ಸೊ ಅವ್ರು ಹೇಳಿರುವ ಕಥೆಗಳಾಗಿರ್ಬಹುದು ಅಥವಾ ರೀಸೆಂಟ್ ಆಗಿ ಯಾರೋ ತಮ್ಮ ಒಂದು ಕಲ್ಪನೆಯ ಶಕ್ತಿಯಿಂದ ಹಂಚಿಕೊಂಡಿರುವಂತಹ ಕಥೆ ಆಗಿರ್ಬಹುದು, ಒಟ್ಟಲ್ಲಿ ಮನುಷ್ಯರಿಗೆ ಸ್ಫೂರ್ತಿದಾಯಕ ಆಗುತ್ತೆ ಅನ್ನುವಂಥ ವಿಚಾರವನ್ನ ಹಂಚಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸರಣಿಯನ್ನ ನಾವು ಶುರು ಮಾಡಿದೀವಿ. ನಾನು ಮತ್ತೆ ರಂಗನಾಥ್ ಸರ್ ಅವರು ನಮ್ಮ ಜೊತೆಲಿ ಜಾಯ್ನ್ ಆಗಿದ್ದಾರೆ. ಸೊ ಇವತ್ತಿನ ಕತೆ ಹೇಳಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕ್ಲಿನಿಕ್ಗೆ ಯಾರೇ ಬಂದ್ರು ಫಸ್ಟ್ ಅವ್ರಿಗೆ ರಿಸೆಪ್ಷನ್ ಟೇಬಲ್ ಮೇಲೆ ಕಾಣಿಸೋ ಒಂದು ಸೆಂಟೆನ್ಸ್ ಇದೆ, ಫೇತ್ ಇಸ್ ಎವ್ರಿಥಿಂಗ್, ನಂಬಿಕೆ ಎಲ್ಲ ಅಂತ ಹಾಕಿದೀವಿ. ಸೊ ಕೆಲವ್ರಿಗೆ ಅದು ಅರ್ಥ ಆಗುತ್ತೆ, ಓಕೆ ಹೌದು ನಾವು ಸರೆಂಡರ್ ಆದ್ರೇನೆ ನಮ್ಗೆ ಯಾವುದೇ ಫೀಲ್ಡ್ ಅಲ್ಲಿ ಅದ್ರದ್ದು ಲಾಭ ಪಡೆಯಕ್ ಸಾಧ್ಯ ಅಂತ. ಬಟ್ ಕೆಲವ್ರು ಕೇಳ್ತಾರೆ ಯಾಕೆ ಮೇಡಮ್ ಫೇತ್ ಇಸ್ ಎವ್ರಿಥಿಂಗ್ ಅಂತ ಹಾಕಿದ್ದೀರಾ, ವೈ ಇಸ್ ಇಟ್ ಇಂಪಾರ್ಟೆಂಟ್, ಅದು ಅಷ್ಟೊಂದು ಸಿಗ್ನಿಫಿಕೆಂಟ್ ಎಂಟ್ರೆನ್ಸ್ ಅಲ್ಲೇ ರಿಸೆಪ್ಷನ್ ಟೇಬಲ್ ಮುಂದೆನೆ ಹಾಕೋಷ್ಟು ಸಿಗ್ನಿಫಿಕೆಂಟ್ ಅದು ಅಂತ ಕೇಳ್ತಾರೆ. ಈ ಕತೆ ಕೇಳಿದ್ಮೇಲೆ ಅದಕ್ಕೆ ಉತ್ತರ ಸಿಗ್ಬಹುದು ಅನ್ಸುತ್ತೆ. ಬನ್ನಿ ಕಥೆಯನ್ನ ಎಂಜಾಯ್ ಮಾಡೋಣ. ಸೊ ಒಬ್ಬ ವ್ಯಕ್ತಿ ಒಂದು ಮರಳುಗಾಡಲ್ಲಿ ಕಳೆದು ಹೋಗಿರ್ತಾನೆ. ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಮಾನಸಿಕವಾಗಿ, ಬಿಕಾಸ್ ಆತನ ಪ್ರಾಣ ಇನ್ನೇನು ಹೋಗ್ಬಿಡುತ್ತೆ ಅನ್ನೋ ಅಂತ ಆತನಿಗೆ ಅನ್ನಿಸ್ತಾ ಇರುತ್ತೆ. ಕುಡಿಯೋಕೆ ನೀರಿಲ್ಲ, ಒಂದು ವಾಟರ್ ಬಾಟಲ್ ಇದ್ದ ಸ್ವಲ್ಪ ನೀರು ಕೂಡ ಖಾಲಿಯಾಗಿ ಹೋಗುತ್ತೆ. ಬಿಸಿಲು ನೆತ್ತಿಗೆ ಏರ್ತಾ ಇದ್ದ ಹಾಗೆ ಆ ಒಂದು ಶಾಖಕ್ಕೆ ಆತನ ಎನರ್ಜಿ ಎಲ್ಲ ಇನ್ನೇನು ನಶಿಸಿ ಹೋಗ್ತಾ ಇದೆ, ಆಗೋಯ್ತು ನನ್ನ ಪ್ರಾಣ ಇನ್ನೇನು ಹೊಟ್ಟೋಗುತ್ತೇನೋ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಅಲ್ಲೇ ಹತ್ರದಲ್ಲಿ ಒಂದು ಪುಟಾಣಿ ಗುಡಿಸ್ಲು ಕಾಣುತ್ತೆ. ಅಯ್ಯೋ ಈ ಮರಳುಗಾಡಲ್ಲಿ, ಈ ಡೆಸರ್ಟ್ ಅಲ್ಲಿ ಗುಡಿಸ್ಲಿರೋಕೆ ಸಾಧ್ಯನೇ ಇಲ್ಲ, ಎಲ್ಲೋ ಬಿಸಿಲು ಜಾಸ್ತಿ ಆಗಿ ಬಾಯಕ್ಕೆ ಜಾಸ್ತಿ ಆಗಿ ನಾನು ಹ್ಯಾಲುಸಿನೇಟ್ ಮಾಡ್ತಾ ಇದ್ದೀನೇನೋ, ನಾನು ಏನೇನೋ ಅನ್ಕೊಂಡ್ಬಿಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾನೆ. ಆದ್ರೂ ಜೀವ ಹೋಗ್ತಾ ಇರ್ಬೇಕಾದ್ರೆ ಒಂದು ಕ್ಷಣ ಆ ವಿಚಾರವನ್ನು ನಂಬೇ ಬಿಡೋಣ ಅಂತ ಅನ್ಸುತ್ತೆ, ಬಿಕಾಸ್ ಬೇರೆ ಏನು ಮಾರ್ಗ ಕಾಣಿಸ್ತಾ ಇರಲ್ಲ. ಸೊ ಆ ದೃಷ್ಟಿಗೆ ಬೀಳ್ತಾ ಇರೋ ಆ ಗುಡಿಸಲು ಇರ್ಲೇ ಇರಬಹುದೇನೋ, ಪ್ರಯತ್ನ ಪಟ್ಟೆ ಬಿಡೋಣ ಅಂತ ತನ್ನ ಹತ್ರ ಇರೋ ಸ್ವಲ್ಪ ಚೂರುಪಾರು ಎನರ್ಜಿಯನ್ನ ಹಾಕಿ ಕಷ್ಟಪಟ್ಟು ಆ ಗುಡಿಸಲು ಕಡೆ ನಡ್ಕೊಂಡು ಹೋಗ್ತಾನೆ. ಆ ಗುಡಿಸಲಿನ ಸ್ಥಿತಿಗತಿಯನ್ನ ನೋಡಿದ್ರೆ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ, ಅಬ್ಯಾಂಡನ್ ಆಗಿದೆ, ಯಾರು ಇಲ್ಲ ಇಲ್ಲಿ ವಾಸದಲ್ಲಿ ಅಂತ ಅನ್ಸೋ ಒಂದು ಸಿಚುವೇಶನ್ ಇರುತ್ತೆ. ಹಾಗೆ ಗುಡಿಸಲು ಒಳಗಡೆ ಸುತ್ತಮುತ್ತ ನೋಡಿದ್ರೆ ಒಂದು ಆಶ್ಚರ್ಯ ಕಾದಿರುತ್ತೆ ಅವನಿಗೆ. ಅಲ್ಲೊಂದು ವಾಟರ್ ಹ್ಯಾಂಡ್ ಪಂಪ್ ಕಾಣಿಸುತ್ತೆ. ಅರೆರೆ, ಗುಡಿಸ್ಲಿ ಇದ್ದಿದ್ದು ವಾಸ್ತವದಲ್ಲಿ ಅದು ನನ್ನ ಕಣ್ಣಿಗೆ ಬಿದ್ದಿದ್ದು ನಿಜ ಆಗಿದೆ, ಒಂದು ದೊಡ್ಡ ಆಶ್ಚರ್ಯ. ಇದೇನಿದು ಇನ್ನೊಂದು ಪರಮಾಶ್ಚರ್ಯ, ಒಂದು ವಾಟರ್ ಪಂಪ್ ಕಾಣಿಸ್ತಾ ಇದೆಯಲ್ಲ ನೀರಿಂದು, ಇದು ನಿಜನಾ, ನಿಜವಾಗ್ಲೂ ಇದು ನೀರಿನ ಪಂಪಾ ಅಂತ ಇನ್ನೂ ಕಷ್ಟಪಟ್ಟು ಅದ್ರ ಕಡೆ ಆ ಹೆವಿ ಲೆಗ್ಸ್ ನ ಡ್ರ್ಯಾಗ್ ಮಾಡ್ಕೊಂಡು ಅದ್ರ ಹತ್ರ ಹೋಗ್ತಾನೆ. ಕಷ್ಟಪಟ್ಟು ಅದ್ರ ಬಳಿ ಹೋಗಿ ತನ್ನ ಇರೋ ಬರೋ ಶಕ್ತಿನೆಲ್ಲ ಹಾಕಿ ಆ ಪಂಪ್ನ ಪಂಪ್ ಮಾಡಕ್ ಶುರು ಮಾಡ್ತಾನೆ. ಹ್ಯಾಂಡ್ ಪಂಪ್ನ ನೀರ್ ಬರ್ಬೋದೇನೋ ಅನ್ನೋದು ಒಂದು ಫೇತ್, ಒಂದ್ ನಂಬಿಕೆಲಿ ಇದು ಇಲ್ಲಿ ಟ್ರೈ ಮಾಡೇ ಬಿಡೋಣ ಅಂತ ಮಾಡ್ತಾನೆ. ಎರಡ್ ಸತಿ ಮೂರ್ ಸತಿ ಸುಸ್ತಾಗಿ ಆಗೋದೇ ಇಲ್ಲಪ್ಪ ಅನ್ನೋಷ್ಟು ಮಾಡ್ತಾನೆ. ಆದ್ರೂ ಒಂದೇ ಒಂದು ಡ್ರಾಪ್ ಕೂಡ ನೀರ್ ಬರೋದಿಲ್ಲ. ಅಯ್ಯೋ ಛೇ, ಈ ಹ್ಯಾಂಡ್ ಪಂಪ್ ನೋಡಿ ನೀರ್ ಬರುತ್ತೆ, ನಾನು ಕುಡಿದು ಪ್ರಾಣ ಉಳಿಸ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನಿದು ನನ್ ಬ್ಯಾಡ್ ಲಕ್, ನೀರ್ ಬರ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಹಾಗೆ ಕಣ್ಣ ಹಾಯಿಸ್ತಾನೆ. ಇನ್ನೊಂದು ಆಶ್ಚರ್ಯ ಕಾದಿರುತ್ತ ಅವನಿಗೆ, ಒಂದು ವಾಟರ್ ಬಾಟ್ಲು ಕಾರ್ಕಲಲ್ಲಿ ಮುಚ್ಚಿರುತ್ತೆ, ಅದ್ರ ಮೇಲೆ ಒಂದು ಸೆಂಟೆನ್ಸ್ ಬರ್ದಿರುತ್ತೆ, ಯೂಸ್ ದಿಸ್ ವಾಟರ್ ಟು ಸ್ಟಾರ್ಟ್ ದ ಪಂಪ್, ಡೋಂಟ್ ಫರ್ಗೆಟ್ ಟು ಫಿಲ್ ದ ಬಾಟಲ್ ವೆನ್ ಯು ಆರ್ ಡನ್ ಅಂತ. ಅಂದ್ರೆ
ಈ ನೀರನ್ನ ಅಲ್ಲಿದೆಯಲ್ಲ ಆ ನೀರಿನ ಪಂಪು ಅದನ್ನ ಶುರು ಮಾಡಕ್ಕೆ ಉಪಯೋಗಿಸ್ಕೊಳ್ಳಿ. ಆದ್ರೆ ನೀವು ನೀರೆಲ್ಲ ಕುಡಿದು ಸಮಾಧಾನ ಆದ್ಮೇಲೆ ಮತ್ತೆ ಈ ಬಾಟಲ್ಗೆ ನೀರು ತುಂಬೋದನ್ನ ಮರಿಬೇಡಿ ಅಂತ ಬರ್ದಿರ್ತಾರೆ. ಆ ಖುಷಿಯಲ್ಲಿ ಒಂದೇ ಕ್ಷಣಕ್ಕೆ ಆ ಬಾಟ್ಲ್ ಹತ್ರ ನಡ್ಕೊಂಡು ಹೊರಟೋಗ್ತಾನ ಅವನು. ನಡ್ಕೊಂಡೋಗಿ ನಾನು ನೀರು ಕುಡಿಬೇಕು ಅಂದ್ರೆ ಈ ಸೆಂಟೆನ್ಸ್ ನೋಡಿರ್ತಾನಲ್ಲ, ಇದೇನಿದು ಈ ತರ ಬರ್ದಿದ್ಯಲ್ಲ ಇದ್ರ ಮೇಲೆ, ಅಯ್ಯೋ ಇರ್ಲಿ ಈ ನೀರು ಕುಡ್ಕೊಂಡು ಪ್ರಾಣ ಉಳಿಸ್ಕೊಳ್ಳೋಣ, ಈ ನೀರನ್ನ ಹಾಕಿ ಆ ಒಂದ್ ನೀರ್ ಪಂಪ್ಗೆ ಸ್ಟಾರ್ಟ್ ಮಾಡೋಕ್ ಟ್ರೈ ಮಾಡಿದ್ರೆ ನೀರ್ ಬರುತ್ತೋ ಇಲ್ವೋ ಯಾರು ಗೊತ್ತು. ನೀರ್ ಬರೋ ಪ್ರಾಸೆಸ್ ಅಲ್ಲಿ ಇದು ಹಳೆ ಹ್ಯಾಂಡ್ ಪಂಪ್ ಆಗಿ ಆ ನೀರ್ ಸ್ಟಕ್ ಆಗ್ಬಿಡ್ಬೋದೋ ಏನೋ, ಅಥವಾ ಅದು ಸ್ಟಾರ್ಟೇ ಆಗದೆ ಇದ್ರೆ ಈ ಸೆಂಟೆನ್ಸ್ ಉಸಿ ಆಗಿದ್ರೆ ಸುಳ್ಳಾಗಿದ್ರೆ ನನ್ ಪ್ರಾಣ ಹೊಟ್ಟೆ ಹೋಗುತ್ತೆ, ಬೇಡ ಕುಡಿಯೋಣ ಅಂತ ಒಂದ್ ಮನ್ಸ್ ಹೇಳಿದ್ರೆ ಇನ್ನೊಂದ್ ಮನ್ಸ್ಗಿರ್ಲಿ. ಈ ಮಳ್ಗಾಡಲ್ಲಿ ಗುಡಿಸ್ಲು ನೋಡಿದ್ದೆ ಒಂದ್ ಆಶ್ಚರ್ಯ, ಅದ್ರಲ್ಲಿ ಹ್ಯಾಂಡ್ ಪಂಪ್ ನೋಡಿದ್ದು ಪರಮಾಶ್ಚರ್ಯ, ಅದ್ರಲ್ಲಿ ಇದು ನೋಡಿದ್ದು ಒಂಥರ ಸಾಕ್ಷಾತ್ ದೇವರ ದರ್ಶನ ಆಗೋ ತರ ಆಯ್ತು. ಇದೆಲ್ಲ ನಿಜ ಆದ್ಮೇಲೆ ಈ ಸೆಂಟೆನ್ಸ್ ನಿಜ ಇರ್ಲೇಬಹುದಲ್ವಾ? ನನಗೆ ಆ ಗುಡಿಸ್ಲು ಹೊರಗಡೆ ಪ್ರಾಣ ಹೊರಟೋಗ್ಬೋದಾಗಿತ್ತು, ಆದ್ರೂ ಏನೋ ಒಂದು ಚೈತನ್ಯ ನಾನು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದೆ ಅಂದ್ಮೇಲೆ ಇದನ್ನು ನಂಬೇ ಬಿಡೋಣ, ಇರು ನೋಡೇ ಬಿಡೋಣ. ಇರ್ಲಿ ಅಮ್ಮಮ್ಮ ಅಂದ್ರೆ ಏನ್ ಪ್ರಾಣ ಹೋಗುತ್ತೆ, ಯಾಕಂದ್ರೆ ಇನ್ನೊಂದು ಮನಸ್ಸು ಹೇಳ್ತಾ ಇರ್ತಾ ಅವ್ನಿಗೆ, ಇದ್ರಲ್ಲಿ ಇರೋ ಸ್ವಲ್ಪ ನೀರ್ದ ಕುಡಿದ್ರು ಅವ್ನಿಗೆ ಇನ್ನೊಂದ್ ಅರ್ಧ ಗಂಟೆ ಆದ್ಮೇಲೆ ದಾಹ ಹಾಗೆ ಆಗುತ್ತೆ, ಅದೇ ಸಿಚುವೇಶನ್ ಬಂದ್ಬಿಡ್ತಾನ. ಅದೇ ಆ ಒಂದು ಪಂಪ್ ಸ್ಟಾರ್ಟ್ ಆದ್ರೆ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಅಲ್ವಾ? ಸೊ ಸರಿ ಆಯ್ತು ಅಂತ ಆ ಕಾರ್ಕನ್ ತೆಗೆದು ಆ ಒಂದು ಪಂಪಿಗೆ ಹಾಕಿ ಆಕಾಶ ನೋಡ್ಕೊಂಡು ದೇವ್ರ ನೆನೆಸ್ಕೊಳ್ತಾನೆ. ದೇವ್ರೇ ನೀನೇ ಗತಿ, ಈಗ ನನ್ ಪ್ರಾಣ ಹೊರಟೋದ್ರು ಹೊರಟೋಗ್ಬೋದು ಈಗ ಅಂತ ಹೇಳಿ ದೇವ್ರನ್ನ ಒಂದು ಕ್ಷಣ ನೆನೆಸ್ಕೊಳ್ತಾನೆ. ಏನ್ ಮಾಡುದು ಏನ್ ಮಾಡುದು ದ್ವಂದ್ವದಲ್ಲೇ ಆಯ್ತು ಬಿಡು ಅಂತ ದೇವ್ರ ನಂಬಿ ಆ ಒಂದು ಹ್ಯಾಂಡ್ ಪಂಪ್ಗೆ ನೀರು ಹಾಕಿದ್ದೆ ಹಾಕಿದ್ದು ಏನೋ ಗುಡುಗುಡು ಅಂತ ಸೌಂಡ್ ಬರುತ್ತೆ. ಕ್ಷಣ ಮಾತ್ರದಲ್ಲಿ ಪರಮಾಶ್ಚರ್ಯವಾಗಿ ಜೋರಾಗಿ ನೀರ್ ಹರಿಯಕ್ ಶುರು ಆಗೋಗುತ್ತೆ. ಎಷ್ಟು ಖುಷಿ, ಎಷ್ಟು ಖುಷಿ ಅಂದ್ರೆ ಆ ನೀರ್ ನೋಡಿದ್ದೆ ಅವನಿಗೆ ಅರ್ಧ ಬಾಯಕ್ಕೆ ಕಮ್ಮಿ ಆದಂಗ ಆಗ್ಬಿಡುತ್ತೆ. ಅಯ್ಯೋ ಇಷ್ಟೊಂದ್ ನೀರ್ ಬರ್ತಾ ಇದೆಯಾನಂತ ಕುಡಿತಾನೆ, ಮುಖ ಕೈಗಳು ತೊಳ್ಕೊಳ್ತಾನೆ, ಮೈನಲ್ಲ ಸುತ್ಕೊಳ್ತಾನೆ, ಸಮಾಧಾನ ಆಗತ್ತೆ, ನೆಮ್ಮದಿ ಆಗತ್ತೆ, ತೃಪ್ತಿ ಆಗತ್ತೆ. ಅಬ್ಬಾ ನಾನ್ ಬದುಕುಳಿದೆ ಅನ್ನೋ ಆ ಒಂದು ಖುಷಿಯಲ್ಲಿ ಹಾಗೆ ಸುತ್ತಮುತ್ತ ಗಮನಿಸ್ತಾನೆ. ಅಲ್ಲಿ ಒಂದು ಮ್ಯಾಪ್ ಇರುತ್ತೆ, ಒಂದ್ ಪೆನ್ಸಿಲ್ ಪಕ್ಕದಲ್ಲಿರುತ್ತೆ, ಎಲ್ಲ ಒಂದು ನಕ್ಷೆ ತರ, ಇಲ್ಲಿ ಸಿವಿಲೈಸೇಷನ್ ಇಲ್ಲಿದೆ, ನೀನ್ ಇನ್ನು ಇಷ್ಟು ದೂರ ಹೋಗ್ಬೇಕು, ಇಷ್ಟು ಗಂಟೆಗಳು ಬೇಕಾಗ್ಬಹುದು ಅಂತೆಲ್ಲ ಡೀಟೇಲ್ಸ್ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಅವ್ನಿಗೆ, ನೀರ್ ಸಿಕ್ಕಿದಲ್ದೆ ನಾನ್ ನೆಕ್ಸ್ಟ್ ಎಲ್ಲಿದ್ದೀನಿ, ಎಷ್ಟು ದೂರ ಆಗುತ್ತೆ, ಇನ್ನು ಎಷ್ಟೊತ್ತು ನಾನು ನನ್ನ ಪ್ರಾಣನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು, ಆತ್ಮಬಲವನ್ನ ಹಾಗೆ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಗೊತ್ತಾಯ್ತಲ್ಲ. ಸೊ ಇನ್ನೇನು ಹೊರಡೋಣ ಆಯ್ತು, ಹಾಗಾದ್ರೆ ವಾಟರ್ ಕ್ಯಾನ್ ತುಂಬಿಸ್ಕೊಂಡಾಯ್ತು ನಂದು, ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಏನಾದ್ರು ಬಾಯಕ್ಕೆ ಆದ್ರೆ ಕುಡಿಯೋಕು ಉಳಿಯತ್ತೆ ಅಂತ ಹೇಳಿ ಆಮೇಲೆ ನೆನಪಾಗುತ್ತೆ ಅವ್ನಿಗೆ, ಹೌದಲ್ಲ ಆ ವಾಟರ್ ಬಾಟಲ್ ನೀರ್ ತುಂಬೇಕಲ್ಲ, ನನ್ನ ಪ್ರಾಣ ಉಳಿಸಿದ್ದ ದೇವ್ರ ತರ ಅದು ಅಂತ ಹೇಳಿ ತನ್ನ ವಾಟರ್ ಬಾಟಲ್ ನ ತುಂಬಿಸ್ಕೊಂಡ ಮೇಲೆ ಆ ವಾಟರ್ ಬಾಟಲ್ ಯಾವ್ದು ಆ ಒಂದು ಮೆಸೇಜ್ ಬರ್ದಿತ್ತಲ್ಲ ನೀನ್ ನೀರ್ ಕುಡಿದು ಇದಾದ್ಮೇಲೆ ನನ್ನ ನೀನು ತುಂಬಿಸ್ಬೇಕು ಮತ್ತೆ ಅಂತ, ಅದಕ್ಕೆ ನೀರ್ ತುಂಬಿಸ್ತಾನೆ. ತುಂಬಿಸಿ ಕಾರ್ಕ್ ಹಾಕಿ ಅದ್ರ ಮೇಲೆ ಇನ್ನೊಂದು ಮೆಸೇಜ್ ನ ಅದ್ರ ಕೆಳಗಡೆ ಬರೀತಾನೆ, ಬಿಲೀವ್ ಮೀ ಇಟ್ ರಿಯಲಿ ವರ್ಕ್ಸ್ ಅಂತ ಬರೀತಾನೆ. ನಂಬಿ ಇದು ವರ್ಕ್ ಆಗತ್ತೆ, ಖಡಾಖಂಡಿತವಾಗಿ ಇದು ವರ್ಕ್ ಆಗುತ್ತೆ ಅಂತ ಅದ್ರ ಮೇಲೆ ಬರೀತಾನೆ. ಇನ್ನೇನು, ಬಂದ ಕೆಲಸ ಆಯ್ತು, ಪ್ರಾಣ ಉಳಿತು, ವಾಟರ್ ಕ್ಯಾನ್ಗೆ ನೀರು ತುಂಬಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈತನ್ ತರನೇ ಬೇರೆ ಯಾರಾದ್ರೂ ದಾರಿ ತಪ್ಪಿ ಬಂದಾಗ ಅವ್ರ ಜೀವನ ಉಳಿಯೋಕೆ ಒಂದು ಮಾರ್ಗದರ್ಶನ ಕೊಟ್ಟೋಗಾಯ್ತು. ಪ್ಲಸ್ ಇವನ್ಗೆ ಬಂದ ದ್ವಂದ್ವಾನು ಕೂಡ ಅವ್ರಿಗೆ ಬರಬಾರ್ದು. ಅದರಿಂದ ಕೆಳಗಡೆ ಇನ್ನೊಂದ್ ಸೆಂಟೆನ್ಸ್ ಬರ್ದಿದ್ದಾನೆ, ತುಂಬಾ ತೃಪ್ತಿ ಆಗತ್ತೆ. ಸೊ ಮತ್ತೆ ಆ ಒಂದು ಸಿವಿಲೈಸೇಷನ್ ಅಥವಾ ಅವನೆಲ್ಲಿ ಹೋಗ್ಬೇಕು ಅಂತಿದ್ನೋ ಆ ಕಡೆ ಪ್ರಯಾಣವನ್ನ ಶುರು ಮಾಡ್ತಾನೆ. ಇಷ್ಟೇ ಕತೆ, ಆದ್ರೆ ಎಷ್ಟೆಲ್ಲ ಮೆಸೇಜಸ್ ಇದ್ರಲ್ಲಿ ತುಂಬಿಕೊಂಡಿದೆ ನೋಡಿ. ಅಕಸ್ಮಾತ್ ಆ ವ್ಯಕ್ತಿ ಆ ಗುಡಿಸಲನ್ನ ನಂಬದೇ ಇದ್ದಿದ್ರೆ, ಅಯ್ಯೋ ನನಗೇನೋ ಕಾಲ್ಪನಿಕವಾಗಿ ಏನೋ ಕಾಣಿಸ್ತಾ ಇದೆ, ಹೆಂಗ್ ಸಾಧ್ಯ, ಮಡ್ಗಳಲ್ಲಿ ಎಲ್ಲಾದ್ರೂ ಮನೆ ಕಟ್ಕೊಂಡಿರ್ತಾರ ಯಾರಾದ್ರೂ, ಹುಚ್ಚಿಗೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು ಪ್ರಾಣ ಹೊರಟೋಗ್ತಾ ಇತ್ತು. ಅಲ್ಲಿ ಹೋಗಿ ಆ ಹ್ಯಾಂಡ್ ಪಂಪ್ ಅನ್ ನೋಡಿ, ಆ ಹೌದೌದು ಈಗ ಕಾಡಲ್ಲಿ ಇದು ಹ್ಯಾಂಡ್ ಪಂಪ್ ಹೊಡೆದ್ರೆ ಬಂದ್ಬಿಡುತ್ತೆ ನೀರು ಅಂತ ಆತ ಎಫರ್ಟ್ ಹಾಕ್ತೇ ಇದ್ರು ಪ್ರಾಣ ಹೋಗಿರೋದು. ಇನ್ನು ಏನಾದ್ರು ಹೋಪ್ ಇದೆಯಾ ಅಂತ ಕೊನೆ ಕ್ಷಣದಲ್ಲಿ ಕಣ್ಣು ಆಯಿಸ್ತೇ ಇದ್ರು ಪ್ರಾಣ ಹೋಗಿರೋದು. ಅಥವಾ ಒಂದೊಂದ್ ಸಂಗತಿಲೂ ನೋಡಿ, ಆ ಬಾಟಲ್ ನ ನಂಬಿ ಅವನ ನೀರು ಕುಡ್ದು ಬಿಟ್ಟಿದ್ರೆ, ಅಯ್ಯೋ ಇರ್ಲಿ ಬಿಡು ಈ ಮೆಸೇಜ್ ಯಾರು ನಂಬ್ತಾರೆ ಅಂತ. ಅದಾದ್ಮೇಲೂ ಇನ್ನೊಂದ್ ಗಂಟೆನೋ ಎರಡ್ ಗಂಟೆನೋ ಮೂರ್ ಗಂಟೆ ಆದ್ಮೇಲೆ ಅದೇ ಪರಿಸ್ಥಿತಿಗೆ ಬರ್ತಿದ್ದೆ, ಆಗ್ಲೂ ಪ್ರಾಣ ಹೊರಟೋಗಿರೋದು. ಆದ್ರೆ ಕೊನೆ ಕ್ಷಣದವರೆಗೂ ಆ ನಂಬಿಕೆಯನ್ನ ಸರೆಂಡರ್ ಅಂತ ಕರಿತೀವಿ. ಅದನ್ನ ಹಾಗೆ ಹಿಡಿದಿಟ್ಟುಕೊಂಡಿದ್ದಕ್ಕೆ ಎಂಥ ಒಂದು ಅದ್ಭುತವಾದ ಅನುಭವ ಆತನಿಗೆ ಆಯ್ತು ಅನ್ನೋದು ಈ ಕತೆ ನಮ್ಗೆ ತಿಳಿಸ್ಕೊಡುತ್ತೆ.
ಇನ್ಫ್ಯಾಕ್ಟ್ ನನಗೆ ಇದ್ರ ಜೊತೆಲಿ ಇನ್ನೊಂದು ಸಣ್ಣ ವಿಚಾರ ನೆನಪಾಗ್ತಾ ಇದೆ. ಗೌತಮ ಬುದ್ಧ ಅವ್ರ ಡಿಸೈಪಲ್ಸ್ಗೆ ಯಾವಾಗ್ಲೂ ಹೇಳೋರಂತೆ, ಈ ನಂಬಿಕೆ ಅನ್ನೋದು ಹೇಗೆ ಅಂದ್ರೆ, ನೀರೇ ಸಿಗದೆ ಇರೋ ಜಾಗದಲ್ಲಿ ಬಾವಿ ತೋಡೋತರ. ಆ ಬಾವಿನ ತೋಡ್ಬೇಕಾದ್ರೆ ಇನಿಷಿಯಲಿ ಆತನಿಗೆ ಬರೀ ಮಣ್ಣು ಸಿಗತ್ತೆ, ಆಮೇಲೆ ಬಂಡೆ ಸಿಗತ್ತೆ. ಅಯ್ಯೋ ಈ ಜಾಗದಲ್ಲಿ ನೀರು ಸಿಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹೋಪ್ಸ್ ಎಲ್ಲ ಹೊರಟೋಗತ್ತಾರ. ಬಂಡೆ ಸಿಗತ್ತೆ ಬಂಡೆ, ಅದು ಕೊರಿಬೇಕಾದ್ರೆ ಇನ್ನೆಲ್ಲಿ ನೀರು ಸಿಗಕ್ ಚಾನ್ಸ್ ಇಲ್ಲ ಬಿಡು ಅಂತ ಅನ್ಸ್ತಾ ಇರತ್ತಂತೆ. ಆಧ್ಯಾತ್ಮದ ಪಥದಲ್ಲಿ ನಂಬಿಕೆ ಇಟ್ಕೊಂಡು ಹೋಗೋ ಭಕ್ತನಿಗೆ ಅಥವಾ ತನ್ನ ಗುರಿಯನ್ನ ಮುಟ್ಟಬೇಕು ಅಂತ ಹೋಗೋ ವ್ಯಕ್ತಿಗೆ ಆತರ ಪರಿಸ್ಥಿತಿ ಬಂದು ಹೋದ್ರತ್ತೆ. ಆದ್ರೂ ಛಲ ಬಿಡದೆ ಇಲ್ಲ ಇಲ್ಲ ಇನ್ನೂ ಎಫರ್ಟ್ ಹಾಕ್ತೀನಿ, ಈ ಸಮಸ್ಯೆ ನನ್ನ ನಂಬಿಕೆಗೆ ಮೀರಿದ್ದೇನಲ್ಲ, ಈ ಅಡೆತಡೆ ನನ್ನ ಆತ್ಮಶಕ್ತಿಗೆ ಮೀರಿದ್ದೇನಲ್ಲ, ಈ ಒಂದು ಕಲ್ಲು ಪರಮಾತ್ಮನ ಸೃಷ್ಟಿ ಮತ್ತು ಏನೆಲ್ಲ ಸಾಕ್ಷಾತ್ಕಾರಗಳನ್ನ ಅದು ಕೊಡ್ತಾ ಬಂದಿದೆ ನಮ್ಮ ಹಿರಿಯರಿಗೆ, ಅದಕ್ಕೆ ಮೀರಿರೋದೇನಾರ ಇರೋಕೆ ಸಾಧ್ಯ ಇಲ್ವಲ್ಲ ಅಂತ ಮತ್ತೆ ಕೊಡ್ದಾಗ ಅಮೃತಕ್ಕಿಂತ ಸಿಹಿನೋ ಅಂತ ಅನ್ಸೋ ಅಷ್ಟು ನೀರು ಸಿಗತ್ತಂತೆ. ಅದು ಒಂದು ಅಕ್ಷಯ ಪಾತ್ರ ರೀತಿ ಲಿಮಿಟ್ಲೆಸ್ ವಾಟರ್ ಸೋರ್ಸ್. ಆ ತರನೇ ಇನಿಷಿಯಲಿ ನಮ್ಗೆ ದ್ವಂದ್ವ ಇದ್ದಾಗ, ಭಯ ಇದ್ದಾಗ, ಆತಂಕ ಇದ್ದಾಗ, ಕಸಿವಿಸಿ ಇದ್ದಾಗ ಎಲ್ಲವೂ ಶೂನ್ಯ ಅನ್ಸುತ್ತೆ, ಅಯ್ಯೋ ದಾರಿನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ನನ್ನ ಮಾಸ್ಟರ್ ಒಬ್ರು ಯಾವಾಗ್ಲೂ ಹೇಳೋರು, ಎಲ್ಲಾ ದಾರಿ ಮುಚ್ಚೋಗಿದೆ ಅಂದಾಗ ಇಲ್ಲ ಇನ್ನೊಂದಿದೆ ದಾರಿ, ಇನ್ನೊಂದಿದೆ ಅಂತ ಅನ್ಕೊಳ್ತಾ ಇರು, ಆಟೋಮೆಟಿಕ್ ಆಗಿ ಎಲ್ಲಾ ಮಾರ್ಗ ಓಪನ್ ಆಗುತ್ತೆ ಅಂತ ಅದನ್ನ ನಾನು ತುಂಬಾ ಸತಿ ಅಳವಡಿಸ್ಕೊಂಡಿದ್ದೀನಿ ಕೂಡ. ಆಗೋಯ್ತಪ್ಪ ಇನ್ನೇನು ಆಗ್ತಾ ಇಲ್ಲ ಅಂದಾಗ ಇಲ್ಲ ಇನ್ನೊಂದ್ ದಾರಿ ಇದೆ, ಇದೆ ಪರಮಾತ್ಮ ಹುಡ್ಕೊಡ್ತಾನೆ ಇನ್ನೊಂದ್ ದಾರಿ ಇದೆ ಅಂತ ಅನ್ಕೊಂಡಾಗ ನಮ್ಮ ಆತ್ಮ, ಇನ್ಫ್ಯಾಕ್ಟ್ ಎಂಟೈರ್ ಯೂನಿವರ್ಸ್ ವಿಲ್ ವರ್ಕ್ ಟುವರ್ಡ್ಸ್ ಓಪನಿಂಗ್ ದಟ್ ಡೋರ್ ಅಂತ ಹೇಳ್ತಾರೆ. ಇದನ್ನ ಅನುಭವಿಸಿರೋರಿಗೆ ಮಾತ್ರ ಗೊತ್ತು ದಾಸರು ನಂಬಿ ಕೆಟ್ಟವರಿಲ್ಲವೋ ಅಂತ ಅದಕ್ಕೆ ಹೇಳಿರೋದು ಅನ್ಸುತ್ತೆ. ಅದರಿಂದ ಆಧ್ಯಾತ್ಮ ಅನ್ನೋದನ್ನ ನೀವು ಚೂಸ್ ಮಾಡಿದ್ದೆ ಆದ್ರೆ ಅದ್ರ ಜೊತೆಯಲ್ಲಿ ಆ ಸಾಕ್ಷಾತ್ಕಾರ ಬರೋವರೆಗೂ ಆ ಸರೆಂಡರ್ ಮತ್ತು ಫೇತ್ ಇದೆರಡೇ ನಿಜವಾದ ದೇವರು, ಅದೇ ನಮ್ಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಹಿಂದೆ ಬರೋ ಎಷ್ಟೋ ಆತ್ಮಗಳಿಗೆ ಮಾರ್ಗದರ್ಶನವನ್ನು ಕೊಡುತ್ತೆ, ಅಂತ ದೊಡ್ಡ ಬುನಾದಿಯನ್ನು ಮಾಡಿಕೊಡುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ರಂಗನಾಥ್ ಅವರು ಇನ್ನೊಂದು ಅದ್ಭುತ ಕಥೆಯನ್ನ ಹೇಳೋಕೆ ರೆಡಿ ಆಗಿದ್ದಾರೆ. ಇನ್ಫ್ಯಾಕ್ಟ್ ಆ ಕತೆ ನಮ್ಗೆಲ್ರಿಗೂ ಇವಾಗಿನ ಪರಿಸ್ಥಿತಿಗೆ ಅತ್ಯಂತ ಸೂಕ್ತವಾದ ಕತೆ. ಸೊ ಬನ್ನಿ ಕೇಳೋಣ ಸರ್. ವಿವೇಕಾನಂದರು ದೇಶ ಪರ್ಯಟನೆ ಮಾಡಿ ಯುವಕರ ಆತ್ಮಸ್ಥೈರ್ಯ ಹೆಚ್ಚುವಂತ ಕೆಲಸಗಳು ಮಾಡ್ತಾ ಇರ್ತಾರೆ. ಆತ್ಮಸ್ಥೈರ್ಯ ಹೆಚ್ಚಿಸುವಂತ ಕೆಲಸ ಮಾಡ್ತಾ ಮಾಡ್ತಾ ಇಡೀ ದೇಶನೆಲ್ಲ ಸುತ್ತಾ ಇರ್ತಾರೆ. ಅವ್ರ ಹತ್ರ ಒಬ್ಬ ಭಿಕ್ಷುಕ ಬಂದು ಸ್ವಾಮಿ ನನ್ಗೆ ಏನಾದ್ರೂ ಸ್ವಲ್ಪ ದಾನ ಮಾಡಿ ಅಂತ ಹೇಳ್ತಾರೆ. ವಿವೇಕಾನಂದರು ಆ ಭಿಕ್ಷುಕನ್ನ ದೃಷ್ಟಿ ಹಾಯಿಸಿ ನೋಡಿ, ಆಯ್ತಪ್ಪ ನಾನು ನಿನ್ಗೆ ಎಷ್ಟು ಬೇಕು ಅದ್ ನಂಗೆ ಕೊಡ್ತೀನಿ, ನಾಳೆ ಬಂದು ಕಾಣು ಅಂತ ಹೇಳ್ತೇನೆ. ಅಯ್ಯೋ ಇಲ್ಲ ಇಲ್ಲ, ನನ್ಗೆ ತುಂಬಾ ಹಸಿವಾಗಿದೆ, ನನ್ನ ಹತ್ರ ಏನು ಇಲ್ಲ, ನನ್ಗೆ ಯಾರು ಇಲ್ಲ, ನಾನು ಒಬ್ಬ ಅನಾಥ, ನನ್ನ ಹತ್ರ ಯಾರು ನನ್ಗೆ ಬೇಕಾದಂತರ ಯಾರು ಇಲ್ಲ, ನನ್ಗೆ ಊಟನೂ ಇಲ್ಲ, ನೀವು ದಯವಿಟ್ಟು ನನ್ಗೆ ಸಹಾಯ ಮಾಡಿ ಅಂತ ಹೇಳಿ. ಇಲ್ಲ ಅಲ್ಲ, ನಾನು ಖಂಡಿತ ಸಹಾಯ ಮಾಡ್ತೀನಿ, ನೀನ್ ನಾಳೆ ಬಂದು ನಾನು ಬೆಳಿಗ್ಗೆ ಬಂದು 10 ಗಂಟೆಗೆ ಕಾಣು ನೀನು ಅಂತ ಹೇಳಿ ಭಿಕ್ಷಕನ್ ಹೇಳ್ತೇನೆ. ಭಿಕ್ಷಕ ಆಯ್ತು, ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರೆ, ಇವ್ರನ್ನ ಹೋಗಿ ಕಂಡೇ ಬಿಡೋಣ ಅಂತೇಳಿ ಮರುದಿನ ವಿವೇಕಾನಂದರನ್ನ ಕಾಣ್ಲಿಕ್ಕೆ ಅವ್ರು ಉಳಿದಿರೋಂತ ಒಂದು ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ವಿವೇಕಾನಂದರು, ನೋಡಪ್ಪ ನನ್ನ ಹತ್ರ ಈಗ ಏನು ಇಲ್ಲ, ಬಟ್ ನಾನು ನಿನಗೆ ಒಂದು ಸಹಾಯ ಮಾಡ್ಬೋದು, ನನಗೆ ಒಬ್ರು ಆಪ್ತರ ಪರಿಚಯ, ಅವ್ರಿಗೆ ಕಿಡ್ನಿ ಏನೋ ಸಮಸ್ಯೆ ಆಗಿದೆ, ಅವ್ರು ತುಂಬಾ ಶ್ರೀಮಂತರವರು, ಧನಿಕರವರು, ಸಾಕಷ್ಟು ಸ್ಥಿತಿವಂತರವರು, ಅವ್ರು ನಿನ್ಗೆ ಅವ್ರಿಗೆ ನೀನು ನಿನ್ ಕಿಡ್ನಿ ಕೊಟ್ರೆ ಅವರೊಂದು 25 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಆ 25 ಲಕ್ಷ ರೂಪಾಯಿದಲ್ಲಿ ನೀನು ಆರಾಮಾಗಿ ನಿನ್ ಜೀವನ ನೀನ್ ಸಾಗಿಸ್ಬೋದು, ನಿನ್ ಮನೆ ಕಟ್ಕೊಬಹುದು, ನಿನ್ಗೆ ಜೀವನಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನೀನ್ ಮಾಡ್ಕೊಬಹುದು. ನೋಡಿ ಎಷ್ಟೋ ಜನ ಒಂದ್ ಕಿಡ್ನಿಲಿ ಜೀವನ ಸುಗಮವಾಗಿ ಸಾಗಿಸ್ಬೋದು, ಏನು ತೊಂದರೆ ಆಗಲ್ಲ, ನಿನ್ ಆರೋಗ್ಯಕ್ಕೆ ಏನು ತೊಂದರೆ ಆಗಲ್ಲ, ನೀನ್ ಚೆನ್ನಾಗಿ ಊಟ ಮಾಡ್ಕೊಂಡು ಹಾಯಾಗಿರ್ಬೋದು ಅಂತ ಹೇಳ್ತಾನೆ. ಆ ಭಿಕ್ಷುಕ, ಒಪ್ಪಲ್ಲ, ಇದೇನಿದು, ಇದೆಂತದಿದು, ನಾನ್ ದುಡ್ಡು ಕೊಟ್ಟು ನನ್ನ ಒಂದು ದೇಹದ ಅಂಗಾಂಗನ್ ಮಾರ್ಕೊಂಡು ನಾನು ಜೀವನ ಮಾಡ್ಬೇಕಾ, ಇದು ಆಗಲ್ಲ, ಇದು ಬೇರೆ ಏನಾದ್ರೂ ಇದ್ರೆ ಹೇಳಿ ಅಂತ. ಸೊ ಅವಾಗ ಅವರು, ಆಯ್ತು ಇನ್ನೊಂದು ಅವಕಾಶ ಕೊಡ್ತೀನಿ, ಒಬ್ಬ ಮನುಷ್ಯನ್ಗೆ ಕಣ್ಣಿಲ್ಲ, ಒಂದ್ ಕಣ್ಣು ಕೊಟ್ರೆ ಇನ್ನೊಂದ್ ಕಣ್ಣಿಂದ ಎಲ್ಲಾ ವ್ಯವಸ್ಥೆಗಳನ್ನು ನೀನು ನೋಡ್ಬೋದು, ಪ್ರಪಂಚನೇ ನೋಡ್ಬೋದು ನೀನು. ಎಷ್ಟೋ ಜನ ಕಾಲಿಲ್ದೇನೆ ಇದ್ದಾರೆ, ಕೈ ಇದ್ದಲ್ಲೇ ಇದ್ದಾರೆ, ಒಂದ್ ಕಣ್ಣಿಲ್ದೇ ಇದ್ರೆ ಕೂಡ ನೀನು ಆರಾಮಾಗಿ ಜಗತ್ನ ನೋಡ್ಬಹುದು, ಅದನ್ ಕೊಟ್ರೆ
ಅವರು ನಿನ್ಗೆ ಒಂದ್ 50 ಲಕ್ಷ ದುಡ್ಡು ಕೊಡ್ತಾರೆ, ನೋಡು ಯೋಚನೆ ಮಾಡು ನಿನ್ಗೆ ಅಂತ ಹೇಳ್ತಾರೆ. ಅದಕ್ಕೂ ಭಿಕ್ಷುಕ ಇಲ್ಲ 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 ಅದಂಗೆ ಆಗುತ್ತೆ, ನಾನ್ ಮಾರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೇನೆ. ಅವಾಗ ವಿವೇಕಾನಂದರು ಹೇಳ್ತಾರೆ, ನೋಡಪ್ಪ ನಿನ್ನ ದೇಹ ಪೂರ್ತಿ ಅತ್ಯಂತ ಬೆಲೆ ಕಟ್ಲಾಗಷ್ಟು ಆಸ್ತಿಗಳನ್ನ ದೇವ್ರು ನಿನಗೆ ಕೊಟ್ಟಿದ್ದಾರೆ, ನಿನ್ನ ಹೃದಯ ಎಷ್ಟೋ ಕೋಟಿ ಕೊಟ್ರು ಅದು ಇನ್ನೊಂದು ಹೃದಯ ಸೃಷ್ಟಿ ಮಾಡಕ್ ಆಗಲ್ಲ, ನಿನ್ ಕಿಡ್ನಿ ಎಷ್ಟೊಂದು ಬೆಲೆ ಬಾಳಕ್ಕೆ ಬೆಲೆ ಕಟ್ಲಾಗಂತ ನಿನ್ನ ದೇಹದಲ್ಲಿ ದೇವ್ರ ಅಂಗಾಂಗಗಳನ್ನ ಇಟ್ಟಿದ್ದಾನೆ, ನಿನ್ ಕೋಟಿ ಕೊಟ್ರು ನೀನು ಅದನ್ನ ಇನ್ನೊಂದು ತಗೊಳ್ಲಿಕ್ ಆಗಲ್ಲ, ಇಷ್ಟೊಂದು ಬೆಲೆ ಬಾಳುವಂತ ದೇಹನ ಇಟ್ಕೊಂಡು ಯಾಕಪ್ಪ ನನ್ಗೆ ಯಾರು ಇಲ್ಲ, ನನ್ ತುಂಬಾ ಬಡವ ಅಂತ ಯಾಕೆ ಹೇಳ್ತೀಯ ಅಂತ ಹೇಳ್ತಾನೆ. ಅವಾಗ ಭಿಕ್ಷುಕನಿಗೆ ಇಮ್ಮಿಡಿಯೇಟ್ ಆಗಿ ದೇಹದಲ್ಲಿ ವಿದ್ಯುತ್ ಸಂಚಲನ ಆದಂಗೆ ಆಗ್ಬಿಡುತ್ತೆ. ಅಯ್ಯೋ ಹೌದಲ್ವಾ, ನಾನು ಬಡವ ಬಡವ ಅಂತ ಹೇಳ್ಕೊಂತಿದ್ದೀನಿ, ನನ್ನ ದೇಹದಲ್ಲಿ ಇಷ್ಟೊಂದು ಅಂಗಾಂಶಗಳು ಕೋಟಿಗಿಂತ ಬೆಲೆ ಬಾಳುವಂತ ಅಂಗಾಂಗಗಳು ಇಟ್ಕೊಂಡಿದ್ದೀನಿ, ನಾನು ಬಡವ ಅಲ್ಲ, ನಾನು ಇದರಿಂದ ಈ ದೇಹನ ಬಳಸ್ಕೊಂಡು ನಾನು ಏನಾದರೂ ಒಂದು ಮಹತ್ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಯುವಕ ಅಲ್ಲಿಂದ ಉತ್ತೇಜನ ಪಡ್ಕೊಂಡು ಮುಂದೆ ಹೋಗಿ ಅವನು ಜೀವನ ಅವನು ಕಟ್ಕೊಳ್ತಾನೆ. ಸೊ ಈಗ ಈ ಕರೋನಾ ಮೇಡಮ್ ಹೇಳ್ದಂಗೆ ಈ ಕರೋನಾ ಸಂಕಷ್ಟದಲ್ಲಿ ಎಲ್ಲರೂ ನಮ್ಗೇನಿಲ್ಲ, ನಮ್ ಕೈಲಿ ಆಗಲ್ಲ, ನಮ್ಗೆ ಯಾರು ಇಲ್ಲ, ಹಿಂದೆ ಇಲ್ಲ, ನಮ್ಗೆ ಸಹಾಯ ಮಾಡೋರು ಯಾರು ಇಲ್ಲ ಅಂತ ಹೇಳ್ತಾರೆ. ಬಟ್ ದೇವ್ರು ಎಲ್ರಿಗೂ ಒಂದು ಸುವರ್ಣ ಅವಕಾಶಗಳು ಕೊಟ್ಟಿರ್ತಾನೆ, ನಮ್ಗೆ ಎಲ್ರಿಗೂ ಸದೃಢವಾದ ದೇಹ ಕೊಟ್ಟಿದ್ದಾನೆ, ಸದೃಢವಾದ ಮನಸ್ಸು ಕೊಟ್ಟಿದ್ದಾನೆ. ಆ ಮನಸ್ಸು ದೇಹನ ಬಳಸ್ಕೊಂಡು ನಾವು ಈ ಈ ಜನ್ಮ ತಗೊಂಡಿದ್ದಕ್ಕೆ ಸಾರ್ಥಕವಾದಂತ ಕೆಲ್ಸಗಳನ್ನ ಮಾಡಿ ನಮ್ಮ ಒಂದು ಹೆಜ್ಜೆನ ಈ ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕು ಅಂತ ಆ ಒಂದು ಮಹತ್ ಕಾರ್ಯಗಳೆಲ್ಲರೂ ನಾವು ಮಾಡ್ಲಿಕ್ಕೆ ಸಶಕ್ತರು, ಆ ಒಂದು ಮಾಡೋ ಒಂದು ಕಾರ್ಯಕ್ಕೆ ನಾವು ಒಂದು ಮುನ್ನಡಿಯನ್ನು ಇಡೋಣ ಅಂತ ಹೇಳಿದ್ರು ಈ ಕಥೆಯ ತಾತ್ಪರ್ಯ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್. ಇನ್ಫ್ಯಾಕ್ಟ್ ತುಂಬಾ ಜನ ಸರ್ ಹೇಳಿದಾಗೆ ಸಂಕಷ್ಟದಲ್ಲಿ ಇರ್ತೀವಿ, ಈ ಪರಿಸ್ಥಿತಿ ಆ ತರ ಇರೋದ್ರಿಂದ, ಬಟ್ ಒಂದು ಆಪರ್ಚುನಿಟಿ ಓಪನ್ ಆಗ್ಬೇಕು ಅಥವಾ ಇನ್ನೂ ಇದು ಎಷ್ಟು ತಿಂಗಳು ಈ ತರ ಒಂದು ಸಂಕಷ್ಟಕ್ಕೆ ನಮ್ಮನ್ನ ದೂಡುತ್ತೋ ಅಲ್ಲಿವರೆಗೂ ಸರ್ವೈವಲ್ ಮೋಡಲ್ ನಾವೆಲ್ಲರೂ ಇರ್ಬೇಕು. ಸೊ ನಾವು ಯಾವ ತರ ಇದ್ವಿ ಅದೇ ಕಂಫರ್ಟ್ ಅಲ್ಲಿ ಇರ್ಬೇಕು, ಹಾಗೆ ಇರ್ಬೇಕು, ಅಷ್ಟೇ ನಮ್ಗೆಲ್ಲ ಫೆಸಿಲಿಟೀಸ್ ಬಂದು ಒದಗಬೇಕು ಅಂದ್ರೆ ಅದ್ ಸಾಧ್ಯ ಇಲ್ಲ. ಅಂದ್ಮೇಲೆ ನಾವು ಆಕ್ಸೆಪ್ಟೆನ್ಸ್ ಅನ್ನ ಎಂಬ್ರೇಸ್ ಮಾಡ್ಕೊಳೋದ್ರ ಮೇಲೆ ಡೆಫಿನೆಟ್ಲಿ ವರ್ಕ್ ಮಾಡೋಣ ಎಲ್ರು. ಸ್ವೀಕಾರ ಮನೋಭಾವನೆಯನ್ನ ಪಡ್ಕೊಳ್ಳೋದೇ ಒಂದು ದೊಡ್ಡ ಆಧ್ಯಾತ್ಮಿಕ ಪಾಠ ಈ ಅನುಭವದ ಮೂಲಕ. ಹೇಗೆ ಶ್ರೀರಾಮಚಂದ್ರ ಕಾಡಿಗೆ ಹೋಗೋದನ್ನ ಸ್ವೀಕಾರ ಮಾಡಿದ್ರು, ಹೇಗೆ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯೋ ಲೆವೆಲ್ಗೆ ಹೋಗೋದನ್ನ ಸ್ವೀಕಾರ ಮಾಡಿದ್ರು, ಹೇಗೆ ಕನಕದಾಸರು, ಪುರಂದ್ರದಾಸರು, ರಾಯರು ಅವರೆಲ್ಲ ಬೇರೆ ಬೇರೆ ಸಂದಿಗ್ಧ ಪರಿಸ್ಥಿತಿಗಳನ್ನ ಸ್ವೀಕಾರ ಮಾಡಿದ್ರು, ಆ ತರ ನಮಗೆ ನಮ್ಮ ಆತ್ಮ ಈ ತರ ಒಂದು ಪರಿಸ್ಥಿತಿಯ ಬದಲಾವಣೆಯನ್ನ ಸ್ವೀಕಾರ ಮಾಡೋಕೆ ನಮ್ಮನ್ನ ತಯಾರಿ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಸರ್ವೈವಲ್ ಕಡೆ ನಾವೆಲ್ಲರೂ ವರ್ಕ್ ಮಾಡೋಣ. ಅಂಡ್ ಖಂಡಿತವಾಗಿಯೂ ಎಲ್ಲ ಶೂನ್ಯ ಆಗಿದೆ ಅಂತ ನಮ್ಮ ಆತ್ಮವಿಶ್ವಾಸವನ್ನು ಕಮ್ಮಿ ಮಾಡ್ಕೊಂಡು ನಿಜವಾಗ್ಲೂ ಆ ಸ್ಥಿತಿಗೆ ಹೋಗ್ಬಿಡೋಕ್ಕಿಂತ ಇನ್ನೊಂದು ದಾರಿ ಇದೆ, ಅದು ಓಪನ್ ಆಗುತ್ತೆ. ದೇರ್ ಇಸ್ ಅ ವೇ ಔಟ್. ಅದು ಎಲ್ರಿಗೂ ಒಳ್ಳೆದಾಗೋ ದಾರಿ ಆಗಿರುತ್ತೆ. ನನ್ನಲ್ಲಿ ಇಷ್ಟೊಂದು ಅಮೂಲ್ಯವಾದ ಅಂಗಾಂಗಗಳು, ಅರಿವು, ಜ್ಞಾನ, ಬುದ್ಧಿ, ಆಧ್ಯಾತ್ಮ ಇರೋದ್ರಿಂದ ಅದು ಅಮೋಘವಾದ ಮಾರ್ಗವನ್ನು ನನಗೆ ಹುಡ್ಕೊಡುತ್ತೆ ಅನ್ನೋ ಅಫರ್ಮೇಶನ್ ನಾವೆಲ್ಲರೂ ಸಾಮೂಹಿಕವಾಗಿ ಮಾಡಿದ್ರೆ ಆ ಕಲೆಕ್ಟಿವ್ ಕಾನ್ಶಿಯಸ್ನೆಸ್, ಸಾಮೂಹಿಕವಾಗಿ ನಾವೆಲ್ಲರೂ ಬಿಲ್ಡ್ ಮಾಡೋ ಥಾಟ್ ಈ ಪರಿಸ್ಥಿತಿಯನ್ನೇ ಇಂಪ್ರೂವ್ ಮಾಡ್ಬೋದಲ್ವಾ. ಅದರಿಂದ ಮನೆ ಮನೆಯಲ್ಲೂ ಆ ಪಾಸಿಟಿವ್ ಥಾಟ್ ಅನ್ನ ನಾವು ಎಡಬಿಡದೆ ಪ್ರಯತ್ನ ಮಾಡ್ತಾ ಮಾನಸಿಕವಾಗಿ ಎಸ್ ಇಟ್ ವಿಲ್ ಗೆಟ್ ಬೆಟರ್, ಎಸ್ ದೇರ್ ಇಸ್ ಅ ವೇ ಔಟ್, ಅಂಡ್ ವಿ ವಿಲ್ ಸೂನ್ ಫೇಸ್ ದಟ್, ವಿ ವಿಲ್ ಸೂನ್ ಎಕ್ಸ್ಪೀರಿಯನ್ಸ್ ದಟ್ ಅನ್ನೋ ಭಾವನೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾರೋ ಒಬ್ಬ ವ್ಯಕ್ತಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ಬೇಕು ಅಂತ ಈ ತರದ ವೈರಸ್ ನ ಕ್ರಿಯೇಟ್ ಮಾಡಿ ಇದನ್ನ ಮಾಡ್ಬಿಡ್ತಾರೆ ಅಂತಾದ್ರೆ, ಹಾಗಾದ್ರೆ ನಮ್ಮಲ್ಲೆಲ್ಲ ಇಷ್ಟೊಂದು ಒಳ್ಳೆತನ ಇದೆ, ನಾವೆಲ್ಲರೂ ಸೇರ್ಕೊಂಡು ಎಲ್ರಿಗೂ ಒಳ್ಳೇದಾಗೋದೊಂದು ಸಂಶೋಧನೆ ಆಗ್ಬೇಕು, ಅದಕ್ಕೆ ದಾರಿ ಹುಡುಕ್ಬೇಕು ಅಂತ ಅನ್ಕೊಂಡಾಗ ಮತ್ತೆ ಒಳ್ಳೇದ ಯಾಕೆ ಆಗಕ್ ಸಾಧ್ಯ ಇಲ್ಲ, ಖಂಡಿತವಾಗಿಯೂ ಆಗತ್ತೆ. ಇನ್ನು ಅವರು ಅಷ್ಟೋ ವರ್ಷ ಸಂಶೋಧನೆ ಮಾಡಿ ಇದನ್ನು ಬಿಟ್ಟಿದ್ದಾರೆ ಅಂದ್ಮೇಲೆ ನಾವು ಕೆಲವೇ ದಿನಗಳಲ್ಲಿ ಆ ಬದಲಾವಣೆಯನ್ನ ನಾವೆಲ್ಲರೂ ಒಂದು ನಿರಾಳವಾದ ಮನೋಭಾವನೆಯಲ್ಲಿ ಮಾಡಿದ್ರೆ ಮಾಡಕ್ ಸಾಧ್ಯ ಆಗೇ ಆಗತ್ತೆ. ಅದಕ್ಕೆ ಮೊದಲು ಸರ್ ಹೇಳಿದಾಗೆ ಆಕ್ಸೆಪ್ಟೆನ್ಸ್, ರಿಯಲೈಸೇಷನ್, ಗ್ರಾಟಿಟ್ಯೂಡ್, ಧನ್ಯತಾ ಮನೋಭಾವನೆ, ಸ್ವೀಕಾರ ಮತ್ತು ಅರಿವು ಏನಿದೆ ಅದ್ರ ಬಗ್ಗೆ ಅರಿವು ಬರಬೇಕು. ನಾವೆಲ್ಲರೂ ವೈಯಕ್ತಿಕವಾಗಿ ಅದನ್ನು ರೂಢಿ ಮಾಡ್ಕೊಳ್ಳೋಣ. ಈ ವಾರದ ಕತೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹತ್ರನೂ ಈ ತರದ ಆಧ್ಯಾತ್ಮಿಕ ಕಥೆಗಳು, ಸ್ಫೂರ್ತಿದಾಯಕ ಕಥೆಗಳಿದ್ರೆ, ನಮ್ಮ ಎನ್ಲೈಟನ್ ಮಾಸ್ಟರ್ಸ್, ಜ್ಞಾನೋದಯ ಪಡೆದಂತಹ ಮೇಧಾವಿಗಳು ಹೇಳಿರುವಂತಹ ಕಥೆಗಳು ನಿಮ್ಗೂ ಗೊತ್ತಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಖಂಡಿತವಾಗಿಯೂ ಅದನ್ನ ಸಾವಿರಾರು ಜನಕ್ಕೆ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡೋಣ.
ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಾಳೆ ಫೇಸ್ಬುಕ್ ಲೈವ್ ಇರುತ್ತೆ, ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಾವು ಮತ್ತೆ ಭೇಟಿಯಾಗೋಣ. ಪ್ರಾಬ್ಲಿ ಸಂಜೆ 5 ಗಂಟೆ ಹಾಗೆ ನಾನು ನಿಮ್ಗೆ ಸಿಗ್ತೀನಿ. ಮತ್ತೆ 6 ಗಂಟೆಗೆ ಓಂ ಪಠಣ ಇರುತ್ತೆ, ಭೂಮಿ ತಾಯಿಗೆ ಒಳ್ಳೇದಾಗ್ಲಿ ಅನ್ನೋ ತರಂಗವನ್ನ ಮತ್ತು ಆಕೆ ಆಶೀರ್ವಾದವನ್ನ ಪಡೆಯುವಂತಹ ಸುಂದರವಾದ ಕ್ರಿಯೆಯನ್ನು ಮಾಡೋಣ. ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ.